ಅಭಿವೃದ್ಧಿ ಅಂದ್ರೆ ಮಂಜುನಾಥ್ ಗೌಡರು ಒಬ್ಬರೇ ನಂಬರ್ 1 ಅಂದ್ರೆ ಮಂಜುನಾಥ್ ಗೌಡರು ಇಲ್ಲ ಅವರೆಲ್ಲ ಆಗೋದಿಲ್ಲ ಹಳ್ಳಿಗಳೆಲ್ಲ ಮಂಜುನಾಥ್ ಗೌಡರದ ಜಾಸ್ತಿ ಅಭಿವೃದ್ಧಿ ಮಾಡೋದಕ್ಕೆ ವೋಟ್ ಮಾಡಿಲ್ಲ ಜನ ಲಾಸ್ಟ್ ಟೈಮ್ ಸರ್ ಕಷ್ಟ ಬಿದ್ದರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಜನ ಒಲ್ವಿಲ್ಲಲ್ಲ ಸರ್ ಸೀಟ್ ಯಾರು ಮಾಡ್ತಾ ಅವರು ಮಾಡ್ತಾರೆ ಜನ ಈಗ ಮಾಡಿದ್ರಲ್ಲ ಅಭಿವೃದ್ಧಿ ನೋಡ್ತಾ ಇದ್ದಾರೆ ಜನ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡಿಲ್ಲ ಮಾಡ್ ಕೊಟ್ಟೆ ಕೊಡ್ತೀನಿ ಅವಾಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ನಂಜಗೌಡರು ಜೆಸಿಪಿ ಅಲ್ಲಿ ಕರೆದು ಬಿಟ್ಟು ಹೋಗ್ಬಿಟ್ಟಿದ್ರು ಅಂತ ರೋಡ್ಗಳು ಎಲ್ಲ ಬಂದು ಅವರೇ ಮಾಡಿರೋದು ಈಗ ಇದು ಮನ್ನೆಲ್ಲ ಲಾರಿಗಳು ಬಿದ್ದೋಗಿದ್ರು ಸರ್ ಒಂದು ರಸ್ತೆ ಮಾಡಲಿಲ್ಲ ಇದೆಲ್ಲ ಸುಳ್ಳು ಅವರು ಸರ್ ಈಗ ಹೊಸಪುರ ಬಂದಿದ್ದಾರೆ ಹೊಸಪುರಕ್ಕೆ ಒಂದು ಚಾನ್ಸ್ ಕೊಡಬೇಕು ಊಡಿ ಅನ್ನೋರಿಗೆ ಅವ್ರಿಗೆ ಕೊಡಬೇಕು ಚಾನ್ಸ್ ಕೊಟ್ಟರೆ ಅವ್ರು ಮಾಡಲೇ ಮಾಡ್ತಾರೆ ಬೆಂಗಳೂರು ರಸ್ತೆ ಎಲ್ಲ ಅವರೇ ಮಾಡಿದ್ದು ನಿಮ್ಮ ಎಂಎಲ್ಎ ಏನು ಮಾಡ್ತಿಲ್ಲ ರಸ್ತೆಗಳು ಮಾಡ್ತಿಲ್ವಾ ಇಲ್ಲ ಸರ್ ಅವ್ರು ಮಾಡಲೇ ಇಲ್ಲ ಸುಳ್ಳು ಎಲ್ಲ ಊಡಿ ವಿಜಯಕುಮಾರ್ ರಸ್ತೆ ಮಾಡಕ್ಕೆ ಆಗಲ್ವಲ್ಲ ಹೆಂಗ್ ಮಾಡ್ತಾರೆ ಅವ್ರು ರಸ್ತೆ ಅಂತ ಅವ್ರ ಕೈನಿಂದ ಅವ್ರ ದುಡ್ಡಿನಿಂದ ಹಾಕಿದ್ದಾರೆ ಸರ್ ಜೆಡಿಎಸ್ ಅಲ್ಲಿ ಅವರಿಗೆ ಕೊಡಲಿಲ್ಲ ಅದರಿಂದ ಈ ಕಡೆ ಬಂದಿದ್ದಾರೆ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ನಾವು ಗೋಪಾಲ್ ಗೌಡರು ನಮ್ಮ ಸೊನ್ನಳ್ಳಿ ವ್ಯವಸಾಯ ನಾವು ರಾಗಿ ಕಂಬಳಿ ಸೊಪ್ಪು ಸೀಮಸ್ಗಳು ಅವು ಮಾಡ್ತೀವಿ ನಮ್ಮ ಕಡೆ ಎಲ್ಲ ಮಂಜುನಾಥ್ ಗೌಡರೇ ಹೌದು ಅಭಿವೃದ್ಧಿ ಅಂದ್ರೆ ಮಂಜುನಾಥ್ ಗೌಡರು ಒಬ್ಬರೇ ಯಾರು ಇಲ್ಲ ಎಲ್ಲ ಆಯ್ ಬಾಯ್ ಅನ್ಕೊಂಡು ಓಟ್ ತಕ್ಕೊಂಡು ಕೆಲಸ ಮಾಡ್ಕೊಳ್ಳೋದು ಅಷ್ಟೇ ಅಷ್ಟೇ ನಂಬರ್ 1 ಅಂದ್ರೆ ಮಂಜುನಾಥ್ ಗೌಡರು ಸ್ಟೇಡಿಯಂ ತಿರುಪತಿ ನಂಬರ್ 1 ಅಂದ್ರೆ ಅವರೇ ಜಾತಿ ಭೇದ ಇಲ್ಲ ಏನು ಇಲ್ಲ ನಂಬರ್ 1 ಮಂಜುನಾಥ್ ಗೌಡರು ಅದು ಬೇಕಾಗಿರೋದು ಎಲ್ಲ ಬಂದು ಓಡಾಡ್ತಾ ಇದ್ರು ಅವರು ಅಭಿವೃದ್ಧಿ ಕೆಲಸ ಶಾದಿ ಮಾಲೆ ಎಲ್ಲ ಮಾಡಿಸಿದ್ರು ನೋಡಿ ನಾನು ಇಷ್ಟು ಕೆಲಸ ಮಾಡಿಸಿ ಅಭಿವೃದ್ಧಿ ನನಗೆ ಕೋಟ್ ಹಾಕಿಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊಂಡಿದ್ರು ಅಷ್ಟೇ ನಂಬರ್ 1 ಅಂದ್ರೆ ಅವರೇ ಜಾತಿ ಇದೆಲ್ಲ ಟಿಕೆಟ್ ಅವರಿಗೆ ಕನ್ಫರ್ಮ್ ಇಲ್ಲ ಅವರೆಲ್ಲ ಆಗೋದಿಲ್ಲ ಆಹಾ ಅವರೆಲ್ಲ ಆಗಲ್ಲ ಹಳ್ಳಿಗಳೆಲ್ಲ ಮಂಜುನಾಥ್ ಗೌಡರದ್ದು ಜಾಸ್ತಿ ಹೌದು ಹೌದು ಹ್ಞೂ ಆಗಲ್ಲ ಸಮಯ ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ ಸರ್ ಕೃಷ್ಣಮೂರ್ತಿ ಅಂತ ಹೇಳಿ ತೊರಳ್ಳಿ ಹೌದು ಸರ್ ನಾವು ವ್ಯವಸಾಯ ಸರ್ ಅಗ್ರಿಕಲ್ಚರ್ ಹೌದು ಹೌದು ಸರ್ ಚುನಾವಣೆ ನೋಡ್ಬೇಕು ಸರ್ ಯಾರು ಸೀಟ್ ಆಗುತ್ತೋ ಯಾರು ಸೆಕೆಂಡ್ರಿ ಅಭಿವೃದ್ಧಿ ಮಾಡಿರೋ ನಾವು ನೆನೆಸ್ಕೊಬೇಕು ನೆನೆಸ್ಕೊಳ್ಳೋಣ ಅಭಿವೃದ್ಧಿ ಮಾಡೋದ್ರಿಗೆ ವೋಟ್ ಮಾಡಿಲ್ಲ ಜನ ಲಾಸ್ಟ್ ಟೈಮು ಅಭಿವೃದ್ಧಿ ಮಾಡೋರ್ಗೆ ಮಾಡಿದ್ದಾರೆ ಆದರೆ ಈಗ ಪರಿಸ್ಥಿತಿ ನೋಡ್ತಾ ಇದ್ದಾರೆ ಜನ ಏನು ಮಾಡ್ತಾವ್ರೆ ಏನಿದೆ ರಸ್ತೆಗಳು ಅಭಿವೃದ್ಧಿ ನೋಡ್ತಾ ಇದ್ದಾರೆ ಮುಂದೆ ಯಾವ ಥರ ನಿರ್ಧಾರ ತಗೊಂತಾರೋ ಜನ ಮೇಲೆ ಬಿಟ್ಟಿದ್ದು ಯಾರು ಅಭಿವೃದ್ಧಿ ಮಾಡಿದಾರೋ ಅವ್ರಿಗೆ ಹಾಕ್ಲಿ ಅವ್ರು ಬಿಜೆ ನಮ್ಮ ಪ್ರಕಾರ ಮುನ್ನಾದ ಗೌಡರಿಗೆ ಅಂದರೆ ಬೆಸ್ಟ್ ಹೌದು ಸರ್ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗಲಿ ಯಾವ ಪಕ್ಷದಿಂದ ಕ್ಯಾಂಡಿಡೇಟ್ ಆಗಲಿ ಹೈಕಮಾಂಡ್ ಬಿಟ್ಟಿದ್ದ ತೀರ್ಮಾನ ಬಿಜೆಪಿಗೆ ಬಂದಿದ್ದಾರೆ ಸರ್ ಕಷ್ಟ ಬಿದ್ದರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಜನ ಒಲವಿಲ್ವಲ್ಲ ಸರ್ ಜನ ಒಲವಿಲ್ವಲ್ಲ ಏನು ಮಾಡೋದು ಸರ್ ಹೋರಾಟ ಮಾಡ್ತಾ ಇದ್ದಾರೆ ಪ್ರಯತ್ನ ಅವ್ರದ್ದು ಸರ್ ಬರ್ತಾ ಇದ್ರು ಅವ್ರು ಮಾಡಿದ ಕೆಲಸಗಳಿಗೆ ವೋಟ್ ಮಾಡಿಲ್ಲ ಜನ ಅವ್ರಿಗೆ ಬೇಜಾರಾಗಿತ್ತು ಬಂದಿಲ್ಲ ಈಗ ಬರ್ತಾ ಇದ್ದಾರೆ ನೋಡೋಣ ಯಾರು ಸೀಟ್ ಸಿಗುತ್ತೆ ಹೈಕಮಾಂಡ್ಗಳು ಯಾರು ಇಲ್ಲ ಸರ್ ಸರ್ ಆತ ಅವರಿಬ್ಬರಲ್ಲಿ ಮನಸ್ತಾಪ ಇರ್ಬೋದು ಜನಗಳಲ್ಲಿ ಮನಸ್ತಾಪ ಇಲ್ಲ ಯಾರು ಸೀಟ್ ತರ್ತಾರೋ ತರಲ್ವೋ ಸೆಕೆಂಡ್ ಸೀಟ್ ಯಾರು ಮಾಡ್ತಾರೆ ಅವ್ರಿಗೆ ಮಾಡ್ತಾರೆ ಜನ ಖಂಡಿತವಾಗೂ ಮಾಡೋದಂತೂ ಮಾಡ್ತಾರೆ ನೋಡೋಣ ಸೀಟ್ ಯಾರು ಕೊಡ್ತಾರೆ ಹೈಕಮಾಂಡ್ ಯಾರು ತೀರ್ಮಾನ ತಗೊಂತಾರೋ ಅವ್ರು ತಗೊಳ್ಳಿ ಅದ್ಮೇಲೆ ಡಿಪೆಂಡ್ ಆಗುತ್ತೆ ಮಂಜುನಾಥ್ ಗೌಡರು 2013ರಲ್ಲಿ ಜೆಡಿಎಸ್ನ ಗೆದ್ದ ಮೇಲೆ 18ರಲ್ಲಿ ಮಂಜುನಾಥ್ ಗೌಡರನ್ನ ಕುಮಾರಸ್ವಾಮಿ ಸೋಲಿಸಿದ್ರು ಅನ್ನೋ ಒಂದು ಆರೋಪ ಇದೆಯಪ್ಪ ಸುಳ್ಳು ಸರ್ ಅವೆಲ್ಲ ಸರ್ ಜೆಡಿಎಸ್ ಬಿಟ್ಟರೆ ಅವ್ರಿಗೆ ಅವ್ರಿಗೆ ಸ್ವಲ್ಪ ಒಳಗಡೆ ಇದು ಇರು ಮನಸ್ತಾಪಗಳು ಇರ್ಬೋದು ಆಗಿರ್ಬೋದು ಅದು ಗೊತ್ತಿಲ್ಲದ ವಿಚಾರ ಆದರೆ ಮಂಜುನಾಥ್ ಗೌಡರು ಜೆಡಿಎಸ್ಸಲ್ಲಿ ಗೆದ್ದ ಮೇಲೆ ಸ್ವಲ್ಪ ಒಂದು ಕೆಲಸ ಕಾರ್ಯಗಳು ಮರಳು ತರೋಕಲ್ಲಿ ಆಗಿದ್ದಾವೆ ಅದು ಮುಂದುವರ್ಸ್ಕೊಂಡು ಹೋಗಿದೆ ಜನ ಅದ್ರ ನೋಡಿ ದುಡ್ಡು ಎಲ್ಲ ಒಂದು ಕಡೆ ದುಡ್ಡು ಬೆಲೆ ಕೊಟ್ಟು ಓಟ್ ಹಾಕಿದ್ದಾರೆ ಈಗ ಮಾಡಿದಾರಲ್ಲ ಅಭಿವೃದ್ಧಿ ನೋಡ್ತಾ ಇದ್ದಾರೆ ಜನ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡಿಲ್ಲ ಮುಂದೆ ಮಂಜುನಾಥ್ ಗೌಡರು ಇದ್ದ ಅಂಥ ಕಾಲದಲ್ಲಿ ಏನಿತ್ತು ಆಗ ಮೊದಲು ಯಾವ ಥರ ಇತ್ತು ಈಗ ಹೇಗಿದೆ ಅಂತ ನೋಡ್ತಾ ಇದ್ದಾರೆ ಜನ ತೀರ್ಮಾನ ಮಾಡ್ತಾರೆ ಸರ್ ಸರ್ ನನ್ನ ಹೆಸರು ಸೈಯದ್ ನದೀಮ್ ಅಂದು ಸೈಯದ್ ನಿಮ್ಮ ಏನು ಕೆಲಸ ಮಾಡ್ತೀರಾ ಎಲ್ಲಿದ್ದ ಎಲ್ಲಿಯವರು ನಾನು ಕಾರ್ ಗ್ಯಾರೇಜು ಮೆಕ್ಯಾನಿಕ್ಕು ಎಲೆಕ್ಷನ್ ಚೆನ್ನಾಗಿದೆ ಸರ್ ಎಲ್ಲರೂ ಕ್ಯಾಂಡಿಡೇಟ್ಸ್ ಎಲ್ಲ ಬರ್ತಾ ಇದ್ದಾರೆ ಇವಾಗ ಎಲೆಕ್ಷನ್ ಇದೆ ಅಲ್ಲ ಗೆಲ್ಬೇಕು ನಿಮ್ಮ ಪ್ರಕಾರ ಅಲ್ಲ ಇವಾಗ ಎಲೆಕ್ಷನ್ ಇದೆ ಅಲ್ಲ ಎಲ್ಲರೂ ಬಂದು ಇವಾಗ ಕೆಲಸ ತೋರಿಸ್ತಾರೆ ಬಟ್ ಗೆದ್ದು ಮೇಲೆ ಕೆಲಸ ಮಾಡಬೇಕಲ್ಲ ಅಲ್ವಾ ಏನು ಬೇರೆ ಕೇಳಿದ್ರಿ ಯಾರು ನಿಮ್ಮ ಪ್ರಕಾರ ಯಾರು ಎಲ್ಮೇಲೆ ಆಗಬೇಕು ಅಂದೆ ಸರ್ ಯಾಕೆ ಯಾರೆಲ್ಲ ಎಮ್ ಎಲ್ ಎ ಆಗಬೇಕು ಅಂದರೆ ಅದಕ್ಕೆ ಕಾರಣ ಫಸ್ಟ್ ಹೇಳ್ಬಿಡ್ತೀನಿ ನೂರಾರು ವರ್ಷಗಳಿಂದ ರೋಡ್ಗಳಾಗಿರಲಿಲ್ಲ ಅಂಥ ರೋಡ್ಗಳು ನಂಜೇಗೌಡರು ಬಂದು ಮಾಡೋರೆ ನೂರಾರು ವರ್ಷಗಳಿಂದ
ಬೇಕಾದರೆ ಅದಕ್ಕೆ ಪ್ರೂಫ್ ಐತೆ. ಹಳೇ ಕಾಡುಗಳು ಈ ಥರ ಇತ್ತು ರೋಡ್ಗಳು. ನಮ್ಮದೇ ಒಂದು ರೋಡ್ ಇತ್ತು, ಒಂದು ಬಂಡಿ ದಡ ಇತ್ತು. ಆ ರೋಡ್ಗೆ ಇವಾಗ ಅವರು ಅನ್ನದಾನ ಕೊಟ್ಬಿಟ್ಟು ಅವ್ರು ರೋಡ್ ಮಾಡಿಕೊಟ್ಟವ್ರೆ ನಮಗೆ. 220 ಕೋಟಿ ಅನ್ನದಾನ ತಂದರು ಅಂತ ಹೇಳ್ತಾರೆ, ಬಟ್ ಎಲ್ಲೋಯ್ತು 220 ಕೋಟಿ ಅಂತ ಕೇಳ್ತಾರಪ್ಪ ಸರ್. ನಮಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತೇ ಇರುತ್ತೆ ಅದು. ರೋಡ್ಗಳು ಎಷ್ಟು ಮಾಡಿದಾರೆ ಅಂದರೆ, ಆಮೇಲೆ ಇವಾಗ ರೋಡ್ಗಳು ಮಾಡಿದಾರಲ್ಲ, ಸುಮಾರು ರೋಡ್ಗಳು ಮಾಡ್ಕೊಂಬಂದವ್ರೆ. ಸಮೀಕ್ಷಾ ಸರ್ಕಾರ ಇತ್ತರಲ್ಲ, ಕುಮಾರಸ್ವಾಮಿ ಅವರು CM ಇದ್ರಲ್ಲ, ಆವಾಗ ತಗೊಂಬಂದು ನಂಜೇಗೌಡರು ಮಾಡೋರೆ ಎಲ್ಲ ಕೆಲಸಗಳು ಮಾಡ್ಕೊಂಬರ್ತಾ ಇದ್ರು. ಮತ್ತೆ ಸರ್ಕಾರ ಬಿದ್ದೋಯ್ತು, ಮತ್ತೆ ಅವ್ರಿಗೆ ಅನ್ನದಾನ ಸರಿಯಾಗಿ ಸಿಗ್ತಾ ಇಲ್ಲ. ಬಟ್ ಆದ್ರೂ ಇವಾಗ ಈ ನಮ್ಮ ಹೊಸಕೋಟೆ ರೋಡ್ ಚೊಕ್ಕೋನಹಳ್ಳಿ ಇದೆ, ಅಲ್ಲಿಂದ RGOವರೆಗೂ ಕಾಂಕ್ರೀಟ್ ರಸ್ತೆ ಮಾಡ್ತೀನಿ ಅಂದು ಇವಾಗ ಇದು ಮಾಡಿಕೊಟ್ಟೆ ಕೊಡ್ತೀನಿ, ಆವಾಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ನಂಜೇಗೌಡರು. ಹೇಳಿ ಸರ್. ಈಗ ನಂಜೇಗೌಡರಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರಂತ ಅಂತ ಅನಿಸಿದೆ ನಿಮಗೆ? 100% ಸರ್. ಯಾಕಂದರೆ ನಾನು ಕೂಡ ನೋಡಿದ್ದೀನಿ, ಸುಮಾರು ರಸ್ತೆಗಳು ಕೆರೆದು ಬಿಟ್ಟು ಹೋಗ್ಬಿಟ್ರು ಕೆಲವರು, ಈ JCPಯಲ್ಲಿ ಕರೆದು ಬಿಟ್ಟು ಹೋಗ್ಬಿಟ್ಟಿದ್ರು. ಅಂಥ ರೋಡ್ಗಳು ಎಲ್ಲ ಬಂದು ಅವರೇ ಮಾಡಿರೋದು. ಏನು ಸರ್ ಕರೆಕ್ಟ್ ಅಲ್ಲ? ಹಾಂ ಹೇಳಿ. ಹಾಂ ಹೇಳಿ. ಮಾಡಿ. ನಮ್ಮ ಹೆಸರು ದ್ಯಾಪ್ ಚಂದ್ರ ಸರ್, ದಿನೇಶ್ ಅಂದ್ಬಿಟ್ಟು. ಈಗ ಇದು ಮೊನ್ನೆಲ್ಲ ಲಾರಿಗಳು ಬಿದ್ದೋಗಿದ್ರು ಸರ್, ಒಂದು ರಸ್ತೆ ಮಾಡಲಿಲ್ಲ, ಇದೆಲ್ಲ ಸುಳ್ಳು. ಅವರು ಆಶ್ವಾಸನೆ ಮಾಡ್ಕೊಂಡು ಅವರು 8 ಕೋಟಿ ಅನುದಾನ ಮಾಡ್ಕೊಂಬಂದು ಮಾಡಲಿಲ್ಲ ರಸ್ತೆ. ಯಾವ ನಿಮ್ಮದು? ದ್ಯಾಪ್ ಚಂದ್ರ. ಏನು ಕೆಲಸ ಮಾಡ್ತೀರಾ? ನಾವು ತರಕಾರಿ ವ್ಯಾಪಾರ ಮಾಡ್ತೀರಿ. ವ್ಯಾಪಾರ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಈಗ ಮಾದ್ರಲ್ಲಿ ಸರ್? ಈಗ ಹೊಸಬ್ರು ಬಂದಿದ್ದಾರೆ, ಹೊಸಬ್ರಿಗೆ ಒಂದು ಚಾನ್ಸ್ ಕೊಡಬೇಕು. ಊಡಿ ಅನ್ನೋರಿಗೆ ಅವ್ರಿಗೆ ಕೊಡಬೇಕು ಚಾನ್ಸು, ಕೊಟ್ಟರೆ ಅವ್ರು ಮಾಡಲೇ ಮಾಡ್ತಾರೆ. ಮೊನ್ನೆಲ್ಲ 50 ಲೋಡು ತಂದು ಪಾಪ ಅಲ್ಲಿ ಈ ರಸ್ತೆ ಬೆಂಗಳೂರು ರಸ್ತೆ ಎಲ್ಲ ಅವರೇ ಮಾಡಿದ್ದು, ಎಲ್ಲ ಗುಣಿಗಳೆಲ್ಲ ಮುಚ್ಚಿ ಅವರೆಲ್ಲ. ನಿಮ್ಮ MLA ಏನು ಮಾಡ್ತಿಲ್ಲ, ರಸ್ತೆಗಳು ಮಾಡ್ತಿಲ್ಲ ಸರ್? ಅವ್ರು ಮಾಡಲಿಲ್ಲ, ಸುಳ್ಳು. ಊಡಿ ರಸ್ತೆ ಮಾಡೋಕೆ ಅವ್ರು ಯಾರು ಅಂತ? ಏಕಲ್ ಕಡೆ ಸ್ವಲ್ಪ ಮಾಡಿದ್ದಾರೆ ಅಷ್ಟೇ, ಈ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ಮಾಡಿಲ್ಲ. ಊಡಿ ವಿಜಯಕುಮಾರ್ ರಸ್ತೆ ಮಾಡೋಕೆ ಆಗಲ್ವಲ್ಲ, ಹೆಂಗೆ ಮಾಡ್ತಾರೆ ಅವ್ರು ರಸ್ತೆ ಅಂತ? ಅವ್ರ ಕೈಯಿಂದ ಅವ್ರ ದುಡ್ಡಿಂದ ಹಾಕಿದ್ದಾರೆ ಸರ್. ಏನೋ ಮನೆಯೆಲ್ಲ 2 ಗಾಡಿ 3 ಗಾಡಿ ಬಿದ್ದಿದ್ವು ಸರ್, ಅದರಿಂದ ಅದನ್ನ ನೋಡಿಬಿಟ್ಟು ಅವರು ಮಾಡಿದ್ರು ಆ ಥರ. ಅವ್ರ ಸ್ವಂತ ಇದ್ರಿಂದ ಮಾಡ್ಯಾವ್ರೆ ಅವರು. BJPಯಲ್ಲಿ ಟಿಕೆಟ್ ವೈಸ್ ನಡೀತಾ ಇದೆ ಊಡಿ ವಿಜಯಕುಮಾರ್ ಮತ್ತೆ ಮಂಜನಾಥ್ ಗೌಡ್ರಿಗೆ? ಅವ್ರಿಗೆ ಸರ್ ಕೊಡೋದು, ಊಡಿಕೆ ಕೊಡೋದು. ಮಂಜನಾಥ್ ಗೌಡ್ರು ಯಾಕೆ ಬಂದ್ರು BJPಗೆ ಹಾಗಾದ್ರೆ? ಏನೋ ಸೇರಿಸ್ಕೊಂಡಿದ್ದಾರೆ ಅವರು, ಇದು ಮಾಡಿ JDSಯಲ್ಲಿ ಅವ್ರಿಗೆ ಕೊಡಲಿಲ್ಲ, ಅದರಿಂದ ಈ ಕಡೆ ಬಂದಿದ್ದಾರೆ ಅಷ್ಟೇ. ಬಂದು ಇವರು ಇದು ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇವರು ಹೂಡಿಕೆ ಇದು ಮಾಡಿದ್ದಾರೆ ಅವರು. ಊಡಿ ವಿಜಯಕುಮಾರ್ ಮತ್ತು ಮಂಜನಾಥ್ ಗೌಡ್ರು ಇಬ್ಬರು ಜಗಳ ಆಡ್ಕೊಂಡು BJP ಕಾರ್ಯಕರ್ತನ ಅನಾಥರಾಗಿ ಮಾಡ್ತಾ ಇದ್ದಾರೆ ಅಂತ? ಇಲ್ಲ ಸರ್, ಆ ಥರ ಏನಿಲ್ಲ. ಊಡಿ ಅಂಡರ್ಸ್ಟ್ಯಾಂಡ್ ಅವರೇ ಗೆಲ್ಲೋದು ಸರ್, ಹೂಡಿಕೆ ಕೊಡ್ತಾರೆ ಸೀಟು. ನಾವು ಹೂಡಿಕೆ ಇದು ಮಾಡಿದಿರಿ, ಅವರೇ ಇದು ಮಾಡ್ತಾರೆ. ಹಾಗಾದರೆ ನಿಮ್ಮ ಊಡಿ ವಿಜಯಕುಮಾರ್ ಮತ್ತು ಮಂಜನಾಥ್ ಗೌಡ ಇಬ್ಬರು ಜಗಳ ಕಾಂಗ್ರೆಸ್ಗೆ ಲಾಭ ಅಂತ ಚರ್ಚೆ ಆಗ್ತಿದೆಯಪ್ಪ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ? ಏನಂತ ಚರ್ಚೆ ಇದ್ದಿಲ್ಲ ಸರ್, ಎಲ್ಲ ಜನ ನೋಡ್ತಾ ಇದ್ದಾರೆ, ಜನ ನೋಡ್ಕೊಂಡು ರಸ್ತೆಗಳೇನು ಏನಂತ. ಮೊನ್ನೆ 2 ದಿನ ಕೂಡ ಆಗಲಿಲ್ಲ ಸರ್, ಲಾರಿ ಎತ್ತಿ ನಿಲ್ಲಿಸಿದ್ದಾರೆ ಹೊಸೂರು ರಸ್ತೆಯಲ್ಲಿ, 2 ಗಾಡಿ ಬಿದ್ದೋಗಿದ್ವು. ಈ ಥರ ಎಲ್ಲ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ.